ಇಂದಿನ ವಿಡಿಯೋದಲ್ಲಿ ನಾವು ಸಾಹಿತ್ಯ ಸಂಗಮ ಪುಸ್ತಕದಿಂದ ಆರಿಸಲಾದ ಕತ್ತೆಗಾರ ಮಂಜಣ್ಣ ಈ ಪಾಠದ ಸಾರಾಂಶವನ್ನು ತಿಳಿಯೋಣ. ಸಾಹಿತ್ಯ ಸಂಗಮ ಪುಸ್ತಕ ಐಸಿಎಸ್ಇ 9th ಮತ್ತು 10th ಅವರು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಪುಸ್ತಕ. ಈಗ ನಾವು ವಿಡಿಯೋದಲ್ಲಿ ಸಮ್ಮರಿನ ನೋಡೋಣ. ಕತ್ತೆಗಾರ ಮಂಜಣ್ಣ ಈ ಪಾಠವನ್ನು ಬರೆದವರು ಕುವೆಂಪು ಅಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಜ್ಞಾಪಕ ಇಟ್ಕೊಳ್ಳಿ. ಇದು ಇವರ ಕಾವ್ಯನಾಮ. ಕುವೆಂಪು ಅನ್ನೋದು ಅವರ ಪೆನ್ ನೇಮ್. ಇವರನ್ನ ರಸ ಋಷಿ ಮಹಾಕವಿ ಅಂತಾರೆ, ಸಾಹಿತ್ಯ ದಿಗ್ಗಜ ಅಂತಾರೆ. ಮತ್ತೆ ಇವರ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ ಅನ್ನು ತಿಳ್ಕೊಂಡಿರ್ಬೇಕು. ಎರಡು ಅಥವಾ ಮೂರು ಮಾರ್ಕ್ಸ್ಗೆ ಕೇಳಿದ್ರೆ, ಅಟ್ಲೀಸ್ಟ್ ಎರಡು ಮಾರ್ಕ್ಸ್ ಕೇಳಿದ್ರೆ ಒಂದು ನಾಲ್ಕೈದು ಪಾಯಿಂಟ್ಸ್ ಇದ್ರೆ ಬರಬೇಕಾಗುತ್ತೆ. ಸೊ ಇವರ ತಂದೆ ಈ ಕುವೆಂಪು ಅನ್ನೋದ್ರಲ್ಲೇ ಇದೆ ಅಲ್ವಾ, ಕುಪ್ಪಳ್ಳಿ ವೆಂಕಟಪ್ಪ ನವರ ಮಗ ಪುಟ್ಟಪ್ಪ ಅಂತ. ಸೊ ವೆಂಕಟಪ್ಪ ಅವರ ತಂದೆ, ಅವರ ತಾಯಿ ಬಂದು ಸೀತಮ್ಮ ಅಂತ. ಮತ್ತೆ ಇವರ ಜನ್ಮಸ್ಥಳ ಕುಪ್ಪಳ್ಳಿ, ಅದು ಹೆಸರಲ್ಲೇ ಇದೆ. ಸೊ ಹಾಗಾಗಿ ನೀವು ಈಸಿಯಾಗಿ ಇದನ್ನ ಜ್ಞಾಪಕ ಇಟ್ಕೋಬಹುದು. ಮತ್ತೆ ಇವರು ಕುಲಪತಿಗಳಾಗಿ, ಅಧ್ಯಾಪಕ ವೃತ್ತಿ, ಈ ರೀತಿ ಬೇರೆ ಬೇರೆ ತರದ ಸೇವೆಗಳನ್ನ ಸಲ್ಲಿಸಿದ್ದಾರೆ. ಮತ್ತೆ ಇವರ ಒಂದು ತುಂಬಾ ಫೇಮಸ್ ಆದ ಕೃತಿ ಅಂದ್ರೆ ಶ್ರೀರಾಮಾಯಣ ದರ್ಶನಂ. ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಸೊ ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ. ಮತ್ತೆ ರಾಷ್ಟ್ರಕವಿ ಅನ್ನೋ ಬಿರುದು ಕೂಡ ಇವರಿಗೆ ಬಂದಿದೆ, ಅದು ಕೂಡ ನೀವು ಜ್ಞಾಪಕ ಇಟ್ಕೊಂಡು ಬರೆದ್ರೆ ಅಷ್ಟು ಪಾಯಿಂಟ್ಸ್ ಬರೆದ್ರೆ ಸಾಕು. ಮತ್ತೆ ಇವರ ಪ್ರಮುಖ ಕೃತಿಗಳು ಒಂದಷ್ಟು ಜ್ಞಾಪಕ ಇಟ್ಕೋಬೇಕು. ಸೊ ಆಸ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಶ್ರೀರಾಮಾಯಣ ದರ್ಶನಂ ಬರಿಬಹುದು. ಮತ್ತೆ ಕನ್ನಡ ಡಿಂಡಿಮ ಅದು ಈಸಿ ಆಗುತ್ತೆ. ಮಲ್ಲೆಗಳಲ್ಲಿ ಮದುಮಗಳು, ಕಾನೂರ ಹೆಗ್ಗಡ್ತಿ ಮೂವಿ ಕೂಡ ಮಾಡಿದ್ರು. ಸೊ ಈ ರೀತಿ ಒಂದು ಮೂರು ನಾಲ್ಕು ಕೃತಿಗಳು ನೀವು ಜ್ಞಾಪಕ ಇಟ್ಕೊಳ್ಳಿ ಕುವೆಂಪು ಅವರು. ಈಗ ನಾವು ಈ ಪಾಠದ ಸಾರಾಂಶವನ್ನು ತಿಳಿಯೋಣ. ಕುವೆಂಪು ಬಾಲಕರಾಗಿದ್ದಾಗ ಅವರ ಮನೆಯಲ್ಲಿ ಮಂಜಣ್ಣನೆಂಬ ವಯಸ್ಸಾದ ಆಳಿದ್ದ. ಅವನ ಇಲಿ ತರಿದ ತರ ಇದ್ದಂತಹ ಗಡ್ಡವನ್ನು ತಾನೇ ಕುಡುಗೋಲಿನಿಂದ ಕತ್ತರಿಸಿಕೊಳ್ಳುತ್ತಿದ್ದ. ಅಂದ್ರೆ ಇದನ್ನ ಈ ರೀತಿಯಾಗಿ ಮಂಜಣ್ಣ ಮಾಡ್ತಾ ಇರೋದು ಕುವೆಂಪು ಅವ್ರಿಗೆ ಒಂದು ರೀತಿ ನಗು ಬರ್ತಾ ಇತ್ತು. ಅವನ ಕರ್ಮಾಚರಣೆಗಳಾದ ಸ್ನಾನ, ನಾಮ ಬಳಿದುಕೊಳ್ಳುವುದು, ಎಲೆ ಅಡಿಕೆ ಜಗಿಯುವುದು ಮೊದಲಾದವು ದೀರ್ಘ ಆಗಿದ್ದವು ಅಂದ್ರೆ ತುಂಬಾ ಟೈಮ್ ತಗೊಂತ ಇದ್ರು ಮಂಜಣ್ಣ. ಮಂಜಣ್ಣ ಕತೆ ಹೇಳುತ್ತಿದ್ದರಿಂದ ಮನೆಯ ಮಕ್ಕಳಿಗೆಲ್ಲ ಅವನೆಂದರೆ ಪ್ರಾಣ. ಕತೆ ಅಂದ್ರೆ ಎಲ್ಲಾ ಮಕ್ಕಳಿಗೂ ಇಷ್ಟ ಅಲ್ಲ, ಅದೇ ಇವ್ ಮಂಜಣ್ಣ ಕತೆ ಹೇಳ್ತಾ ಇದ್ದ, ಅದಕ್ಕೆ ಇವರಿಗೆಲ್ಲ ಮಕ್ಕಳಿಗೆಲ್ಲ ಇಷ್ಟ ಮಂಜಣ್ಣ ಅಂದ್ರೆ. ಅವನೊಬ್ಬ ಆಳು ಎಂಬ ಭಾವನೆಯೇ ಇರಲಿಲ್ಲ ಮಕ್ಕಳಿಗೆ. ಮಂಜಣ್ಣನ ಕತೆ ಕೇಳಲು ಮಕ್ಕಳು ಒಂದೇ ಮನಸ್ಸಿನಿಂದ ಇದ್ದರು. ಒಂದು ಸಲ ಮಕ್ಕಳು ಮುರಾ ಬೇಯಿಸುವ ಒಲೆಯ ಬಳಿ ಚಳಿ ಕಾಯಿಸುತ್ತಾ ಹಲಸಿನ ಬಿತ್ತುಗಳನ್ನು ಬೇಯಿಸುವರೆಂದುಕೊಂಡರು. ಮಕ್ಕಳಾದ ವಾಸು, ಸೀತೆ ಹಲಸಿನ ಬಿತ್ತುಗಳನ್ನು ತಂದರು. ಹಾಗೆಯೇ ಅವುಗಳನ್ನು ಒಲೆಗೆ ಹಾಕಿದರೆ ಸಿಡಿಯುವವೆಂದು ಅವುಗಳನ್ನು ಕಚ್ಚಿ ಕೆಳಗಿಟ್ಟರು. ಆದರೆ ಅಪ್ಪಯ್ಯ ಚಿಕ್ಕಪ್ಪಯ್ಯ ಬಂದ ಕಾರಣ ಬೀಜಗಳನ್ನು ಹುದುಗಿಸಿಟ್ಟು ಏನೂ ತಿಳಿಯದವರಂತೆ ಕುಳಿತರು. ಈ ಪಾಠದ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ಎಕ್ಸ್ಪ್ಲನೇಷನ್ ವಿಡಿಯೋಸ್ ಇದೆ, ಅದು ಒಂದು ನಾಲ್ಕೈದು ಪಾರ್ಟ್ ಇದೆ. ಅಂದ್ರೆ ಪ್ರತಿಯೊಂದು ಲೈನ್, ಪ್ರತಿಯೊಂದು ಸೆಂಟೆನ್ಸ್ ಲೈನ್ ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಂಗ್ಲಿಷ್ ಅಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಕನ್ನಡ ಸ್ವಲ್ಪ ಕಷ್ಟ ಇರೋ ಮಕ್ಕಳಿಗೆ, ICSE ಮಕ್ಕಳೆಲ್ಲ ಅದಕ್ಕೆ. ಓಕೆ, ಈಗ ಬ್ಯಾಕ್ ಟು ಸಮ್ಮರಿ. ಗದ್ದೆಯಿಂದ ಮನೆಗೆ ಬಂದ ಆಳುಗಳು ತಾವು ಕೂಡ ಚಳಿ ಕಾಯಿಸಿಕೊಳ್ಳಲು ಜಾಗ ಕೇಳಿದ್ರೆ ಮಕ್ಕಳು ಬಿಡ್ಲಿಲ್ಲ. ಮಕ್ಕಳ ಮನಸ್ಸನ್ನು ಅರಿತಿದ್ದ ಮಂಜಣ್ಣ ಬಂದವನೇ ಕತೆ ಶುರು ಮಾಡುತ್ತಾ ಮಕ್ಕಳ ಮಧ್ಯೆ ಜಾಗ ಗಿಟ್ಟಿಸಿ ಚಳಿ ಕಾಯಿಸಲು ಕುಳಿತ ಮೇಲೆ ಕತೆ ನಿಲ್ಲಿಸ್ಬಿಟ್ಟು. ಅಂದ್ರೆ ಕೆಲಸ ಆಯ್ತು, ಕತೆ ನಿಲ್ಲಿಸ್ಬಿಟ್ಟ, ಹೇಳಿಲ್ಲ ಕತೆನ. ಈ ಸಂದರ್ಭದಲ್ಲಿ ಎಲ್ರು ನಕ್ಕಾಗ, ಅಂದ್ರೆ ಈ ಮಕ್ಕಳು ಕತೆ ಹೇಳಿ ಜಾಗ ಗಿಡಿಸ್ಕೊಳ್ಳೋದಕ್ಕೆ ಮಂಜಣ್ಣ ಬಂದ್ರು, ಈ ಮಕ್ಕಳು ಬಿಟ್ಬಿಟ್ರು ಕತೆ ಕೇಳ್ಕೊಂಡು ಅಂತ ಎಲ್ರು ನಕ್ ಬಿಡ್ತಾರೆ. ಆಗ ಮಕ್ಕಳಿಗೆ ಅವಮಾನ ಆದಂತೆ ಆಗುತ್ತದೆ. ಕಿಟ್ಟು ಕತೆಯನ್ನು ಮುಂದುವರಿಸುವುದಾಗಿ ಮಂಜಣ್ಣನ್ನು ಕೇಳಿದ. ಆದ್ರೆ ಮಂಜಣ್ಣ ಮೌನಿಯಾಗಿದ್ದ. ಸಿಟ್ಟಾದ ಕಿಟ್ಟು, ಇದು ಕಿಟ್ಟು ಟೈಪಿಂಗ್ ಮಿಸ್ಟೇಕು, ಸಿಟ್ಟಾದ ಕಿಟ್ಟು ಮಂಜಣ್ಣ ಗಡ್ಡವನ್ನು ಬಲವಾಗಿ ಜಗ್ಗಿ ಆಮೇಲೆ ಎಂದಾಗ ಮಂಜಣ್ಣನಿಗೆ ತುಂಬಾ ನೋವಾಯಿತು. ಆದ್ರೆ ಕಿಟ್ಟು
ಆದರೆ ಕಿಟ್ಟು ಅಳಲಾರಂಭಿಸಿದ. ಅಂತೂ ಇಂತೂ ಕತೆ ಮುಗಿಸಿದ ಮಂಜಣ್ಣ. ಯಾಕಂದ್ರೆ ಕಿಟ್ಟು ಅಳ್ತಾ ಇದ್ದಲ್ಲ, ಅವನ್ನ ಸಮಾಧಾನ ಪಡಿಸ್ಬೇಕು ಅಂತ ಕತೆ ಮುಗಿಸ್ತಾ ಮಂಜಣ್ಣ. ಈ ಮಕ್ಕಳ ಕತೆ ಕಾಟ ತಡೆಯಲಾರದ ಮಂಜಣ್ಣ ತನಗೆ ತೋಚಿದ ಎಂಥದ್ದೋ ಕತೆ ಹೇಳಿಬಿಡುತ್ತಿದ್ದ. ಆದರೆ ಮಕ್ಕಳು ಅವನ್ನೆಲ್ಲ ಕುತೂಹಲದಿಂದ ಕೇಳುತ್ತಿದ್ದರು. ಆದರೆ ಕಿಟ್ಟು ಮಾಡಿದ ಕೆಲಸದಿಂದ ಮಂಜಣ್ಣನನ್ನು ಕತೆ ಹೇಳಲು ಬಲಾತ್ಕರಿಸುವ ಅಧಿಕಾರವನ್ನು ಮಕ್ಕಳು ಕಳೆದುಕೊಂಡರು. ಅಂದ್ರೆ ಇವರಿಗೆ ಮುಜುಗರ ಆಗ್ತಾ ಇತ್ತು. ಹೇಗಪ್ಪ ಕೇಳೋದು, ಕಿಟ್ಟು ಅವತ್ತು ಮಂಜಣ್ಣನ ಗಡ್ಡ ಹಿಡಿದು ಜಗ್ಬಿಟ್ಟಿದ್ದ, ತುಂಬಾ ನೋವಾಗಿತ್ತು ಅವನ್ಗೆ ಅವದಿನ ಅಂತ ಕತೆ ಹೇಳು ಅಂತ ಪೀಡಿಸೋದನ್ನ ಕೇಳಬೇಕು ಅಂತ ಇವ್ರಿಗೆ ಒಂಥರ ಅನಿಸ್ತಾ ಇತ್ತು, ಈ ರೀತಿ ಮಾಡ್ಬಿಟ್ವಲ್ಲ ಅಂತ. ಆದ್ರೂ ಒಮ್ಮೆ ಅಂತೂ ಇಂತೂ ಭಗೀರಥ ಪ್ರಯತ್ನ ಮಾಡಿ ಅಂದ್ರೆ ತುಂಬಾ ಕಷ್ಟಪಟ್ಟು ಮಂಜಣ್ಣನನ್ನು ಕತೆ ಹೇಳಲು ಒಪ್ಪಿಸಿದ್ರು ಮಕ್ಕಳು. ಇನ್ನೇನು ಕತೆ ಹೇಳಬೇಕೆನ್ನುವಷ್ಟರಲ್ಲಿ ಚಿಕ್ಕಮ್ಮ ಮಕ್ಕಳನ್ನು ಊಟಕ್ಕೆ ಕರೆದ್ರು. ಇದರಿಂದ ಮಕ್ಕಳಿಗೆ ಸಿಡಿಲು ಬಡಿದಂತಾಯ್ತು. ಇವರೆಲ್ಲ ಕತೆ ಕೇಳೋದಕ್ಕೆ ರೆಡಿ ಆಗಿದ್ದಾರೆ, ಈ ಚಿಕ್ಕಮ್ಮ ನೋಡಿದ್ರೆ ಊಟ ಮಾಡ್ರಿ ಅಂತ ಕರೆದು ಬಿಟ್ಲು. ಊಟ ಮಾಡಕ್ ಹೋಗ್ಲೇಬೇಕು, ಈ ಹಾಳು ಊಟಕ್ಕೆ ಬೆಂಕಿ ಹಾಕ ಅಂದ್ಕೊಂಡ್ರು ಮಕ್ಕಳು. ಈಗಿರೋ ಬುದ್ಧಿ ಆಗಿದ್ರೆ ಊಟದ ಹಾವಳಿ ಅಂತ ಪುಸ್ತಕವನ್ನು ಮುದ್ರಿಸಿ ಎಲ್ರಿಗೂ ಪುಕ್ಕಟೆ ಅಂದ್ರೆ ಫ್ರೀಯಾಗಿ ಹಂಚ್ತಾ ಇದ್ವಿ ಅಂತ ಲೇಖಕರು ತಮ್ಮ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಊಟ ಮುಗಿಸಿ ಮಕ್ಕಳು ಕತೆ ಕೇಳಲು ಬಂದಾಗ ಮಂಜಣ್ಣ ಹತ್ರ, ಅದು ಮಂಜಣ್ಣನ ಊಟದ ಸರದಿ, ಅಯ್ಯೋ ಪಾಪ. ಆಗ ಈ ಸಿಚುಯೇಷನ್ ಅನ್ನ, ಈ ಸಂದರ್ಭವನ್ನ ಲೇಖಕರು ಯಾವ ರೀತಿ ಬಣ್ಣಿಸ್ತಾರೆ ಅಂತ, ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಅಂತಾಯ್ತು. ಸೊ ಮಂಜಣ್ಣ ಕತೆ ಹೇಳ್ತಾ ಇದ್ದಾಗ ಮಕ್ಕಳಿಲ್ಲ, ಮಕ್ಕಳು ಕತೆ ಕೇಳೋದಕ್ಕೆ ಬಂದಾಗ ಮಂಜಣ್ಣ ಇಲ್ಲ, ಇದು ಮಕ್ಕಳ ಪರಿಸ್ಥಿತಿ ಈ ರೀತಿ ಆಯ್ತು. ಮಂಜಣ್ಣ ಊಟ ಮುಗಿಸಿ ಮುಗಿಸಿ ನಿಧಾನಗತಿಯಲ್ಲಿ ಎಲೆ ಅಡಿಕೆ ಜಗಿದು ಮಲೆನಾಡಿನ ಆ ಪ್ರಶಾಂತ ವಾತಾವರಣದಲ್ಲಿ ಕತೆ ಶುರು ಮಾಡಿದ ಮಂಜಣ್ಣ. ಕತೆ ಕೇಳುತ್ತಾ ಮಕ್ಕಳು ಹೊರಗಿನ ಲೋಕವನ್ನೇ ಮರೆಯುತ್ತಾ ಇದ್ರು. ಮಕ್ಕಳ ಲೋಕವೆಂದರೆ ಅಲ್ಲಿ ಏನೂ ಇಲ್ಲ, ಏಕಾಂತ. ಒಂದು ಮುರ ಬೇಯಿಸುವ ಒಲೆ ಅಂದ್ರೆ ಇವರ ಡ್ರೀಮ್ ವರ್ಲ್ಡ್ ಅನ್ಕೊಳ್ಳಿ ಇದು. ಒಂದು ಮುರ ಬೇಯಿಸುವ ಒಲೆ, ಅದರಲ್ಲಿ ಬೆಂಕಿ, ಅದರ ಸುತ್ತ ಬಾಲಕ ಕುವೆಂಪು, ಕಿಟ್ಟು, ಮಂಜಣ್ಣ, ವಾಸು, ಸೀತೆ. ಇವರು ಚಳಿ ಕಾಯಿಸುತ್ತಾ ಆ ವೃದ್ಧಮೂರ್ತಿ ಹೇಳುವ ಎಂದಿಗೂ ಮುಗಿಯದ ಕಥೆಯನ್ನು ಏಕಾಗ್ರ ಚಿತ್ತದಿಂದ ಕೇಳುತ್ತಲೇ ಇರೋದು ಇವರ ಲೋಕ, ಮಕ್ಕಳ ಲೋಕ. ಇದೇ ಒಂದು ಮೋಕ್ಷದ ರೀತಿ ಅವರಿಗೆ ಅನಿಸ್ತಾ ಇತ್ತು ಮಕ್ಕಳಿಗೆ. ಮತ್ತೆ ಇಲ್ಲಿ ನಾನು ದಿನ ಒಂದೊಂದು ಕ್ವಶನ್, ಮಲ್ಟಿಪಲ್ MCQ ಕ್ವಶನ್ ಪೋಸ್ಟ್ ಮಾಡ್ತೀನಿ. ಅದರಲ್ಲಿ ಈ ಮಕ್ಕಳು ಯಾವ ಪುಸ್ತಕವನ್ನ ಮುದ್ರಿಸಿ ಪುಕ್ಕಟೆಯಾಗಿ ಕೊಡ್ತೀವಿ ಅಂತ ಹೇಳಿದ್ರು ಅನ್ನೋದ್ರಲ್ಲಿ ತುಂಬಾ ಜನ ಅಂದ್ರೆ ತಪ್ಪಾದ ಆಯ್ಕೆಯನ್ನ ಅಂದ್ರೆ ಒಂದಷ್ಟು ಜನ ಸರಿಯಾದ ಆಯ್ಕೆಯನ್ನ ಚೂಸ್ ಮಾಡಿದ್ದೀರಾ. ಊಟದ ಹಾವಳಿ ಅಂತ ಇದಕ್ಕೆ ಸರಿಯಾದ ಉತ್ತರ. ಆದ್ರೆ ಅಂದ್ರೆ ನಾನು ನಿಮ್ಗೆ ಕನ್ಫ್ಯೂಷನ್ ಆಗ್ಲಿ ಅಂತ ಹಾಳು ಊಟ ಅಂತ ಬರೆದಿದ್ದೆ. ಸೊ ಹಾಳು ಊಟನ ಮೆಜಾರಿಟಿ ಚೂಸ್ ಮಾಡಿದ್ದಾರೆ. ಸೊ ಇನ್ ಮಿಕ್ಕಿತು ಓಕೆ. ಮತ್ತೆ ಮೋಕ್ಷ ಅನ್ನೋದ್ರ ಬಗ್ಗೆ ಲಾಸ್ಟ್ ಪ್ಯಾರಾಗ್ರಾಫ್ ಇದೆಯಲ್ಲ, ಅದನ್ನು ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಇದಿಷ್ಟು ಈ ಪಾಠದ ಸಾರಾಂಶ. ಮತ್ತೆ ಈ ಪಾಠದಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಬಹುದು ಅಂತಾನು ನೋಡ್ಬೋದು. ನಾವು ಒಂದಷ್ಟು ಅರ್ಥಗಳನ್ನ ಕೇಳ್ಬೋದು. ಅರ್ಥಗಳು ನಿಮ್ಗೆ MCQs ಆಗೇ ಬರುತ್ತೆ ಈ ಸಲದ ಅಂದ್ರೆ ಕ್ವಶನ್ ಪೇಪರ್ ಅಲ್ಲಿ. ಸೊ ನಿಮಗೆ ಆ ಪರ್ಟಿಕ್ಯುಲರ್ ಆ ಪದದ ಅರ್ಥ ನೀವೇನಾದ್ರೂ ಗೆಸ್ ಮಾಡಾಗಿದ್ರೆ, ಇಲ್ಲ ಅಂದ್ರೆ ನೀವು ಪಾಠ ಓದ್ತಿರಲ್ಲ ಆಗ ಅರ್ಥ ಮಾಡ್ಕೋಬೇಕು, ಆಗ ನಿಮ್ಗೆ ಅದು ಜ್ಞಾಪಕ ಇರುತ್ತೆ. ಯಾವ ರೀತಿ ಅಂದ್ರೆ ನೀಳ ಅಂದ್ರೆ ಉದ್ದವಾಗಿರೋದು, ವಿರಳ ಅಂದ್ರೆ ಕಡಿಮೆ ಇರೋದು, ಒಪನ ಅಂದ್ರೆ ಕ್ಷೌರ ಶೇವಿಂಗ್, ಕೈದು ಅಂದ್ರೆ ಆಯುಧ, ಮುಂಡನ ಅಂದ್ರೂ ಕ್ಷೌರ ಶೇವಿಂಗ್, ಮತ್ತೆ ಇನ್ನೇನು ಮುರ ಅಂದ್ರೆ ದನಕರುಗಳಿಗೆ ಬೇಯಿಸಿ ಹಾಕುವ ಆಹಾರ, ಮತ್ತೆ ಟಕ್ಕ ಟಕ್ಕರಂತೆ ಕುಳಿತರು ಅಂತ, ಟಕ್ಕ ಅಂದ್ರೆ ಕಳ್ಳ. ಮತ್ತೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು. ಸೊ ಕುವೆಂಪು ಅವರಿಗೆ ಸಂಬಂಧಪಟ್ಟ ಕ್ವಶನ್ ಕೇಳ್ಬೋದು. ಕುವೆಂಪು ಅವರು ಬರೆದ ಪ್ರಮುಖ ಕೃತಿಗಳು, ಇಲ್ಲಾಂದ್ರೆ ಅವರ ಬಗ್ಗೆ ಅವರ ಪರಿಚಯ ಮಾಡಿಕೊಡಿ ಅಂತ ಕೇಳ್ಬೋದು, ಒಂದು ಎರಡು ಅಥವಾ ಮೂರು ಮಾರ್ಕ್ಸ್ ಕ್ವಶನ್ಗೆ. ಮತ್ತೆ ಮಂಜಣ್ಣ ಯಾರು ಅಂದ್ರೆ ಅವನು ಯಾವ ರೀತಿ ಕಾಣ್ತಾ ಇದ್ದ ಅಂತ ಕ್ವಶನ್ ಕೇಳ್ಬೋದು. ಮತ್ತೆ ಲೇಖಕರಿಗೆ ನಗು ಬರ್ತಾ ಇದ್ದಂತ ವಿಷಯ ಯಾವುದು ಅಂದ್ರೆ ಮಂಜಣ್ಣ ಕುಡ್ಗೋಲಲ್ಲಿ ಕೊಯ್ಕೊಂತ ಇದ್ದಲ್ಲ ತನ್ನ ಗಡ್ಡವನ್ನ, ಅದು. ಮತ್ತೆ ಮಂಜಣ್ಣನ ಕರ್ಮಾಚರಣೆ ಬಗ್ಗೆ ಕೇಳ್ಬೋದು. ಮಕ್ಕಳಿಗೆಲ್ಲ ಮಂಜಣ್ಣ ಅಂದ್ರೆ ಇಷ್ಟ ಯಾಕೆ. ಮತ್ತೆ ಕಥಾಸರಿತ್ ಸಾಗರ ಅನ್ನೋ ವರ್ಡು, ಅದನ್ನ ಯಾಕೆ ಇಲ್ಲಿ ಕರೆದಿದ್ದಾರೆ ಅಂದ್ರೆ ಕತೆ ಹೇಳು ಅಂದಿದ ತಕ್ಷಣ ಮಂಜಣ್ಣನ ಬಾಯಿಂದ ಕತೆಗಳ ಪ್ರವಾಹ ಉಕ್ಕಿ ಹರಿತಾ ಇತ್ತಲ್ವಾ, ಅದಕ್ಕೆ ಕಥಾಸರಿತ್ ಸಾಗರ ಅನ್ನೋ ವರ್ಡ್ನ
ಯೂಸ್ ಮಾಡಿದ್ದಾರೆ ಕುವೆಂಪು ಅವರು. ಮತ್ತೆ ಮುರಾಬೇಯಿಸುವ ವಲಯ ಮುಂದೆ ನಡೆದ ಘಟನೆ ಏನು, ಅಥವಾ ಮಂಜಣ್ಣ ಅಲ್ಲಿ ಯಾವ ರೀತಿ ಸ್ಥಳವನ್ನ ಸಂಪಾದನೆ ಮಾಡ್ದ, ಮತ್ತೆ ಮಕ್ಕಳಿಗೆ ಅವಮಾನವಾಗಲು ಕಾರಣವೇನು, ಮುರಾಬೇಯಿಸುವ ವಲಯ ಹತ್ತಿರ ಮಕ್ಕಳಿಗೆ ಯಾಕೆ ಅವಮಾನ ಆಯ್ತು, ಮತ್ತೆ ಕಿಟ್ಟು ಯಾಕೆ ಅಳ್ತಾ ಇದ್ದ ಅಲ್ಲಿ ಅಂತ. ಮತ್ತೆ ಮಂಜಣ್ಣ ಬರೀ ಕಥೆಯನ್ನೇ ಹೇಳ್ತಾ ಇದ್ದಲ್ಲ, ಮಕ್ಕಳನ್ನು ಕೂಡ ಪೀಡಿಸ್ತಾ ಇದ್ದ, ಅಂದ್ರೆ ಸುಮ್ಮನೆ ಜೋಕ್ ಮಾಡಿಕೊಂಡು ಅದು ಯಾವ ರೀತಿ ಪೀಡಿಸ್ತಾ ಇದ್ದ ಅಂತ ಹೇಳ್ಬೇಕಾಗುತ್ತೆ. ಮತ್ತೆ ಮಕ್ಕಳು ಯಾವ ರೀತಿ ಕಾಯ್ತಾ ಇದ್ರು ಮಂಜಣ್ಣನ ಹತ್ತಿರ ಕಥೆಗೆ ಅಂತ, ಅಂದ್ರೆ ಅವ್ರು ಏನೇನ್ ಅನ್ಕೊಂತಾ ಇದ್ರು, ಇವನೊಬ್ಬ ಮುದುಕ ಅನ್ನೋದನ್ನ ಅವ್ರು ಮರ್ತು ಬಿಟ್ಟಿದ್ರು, ಪಾಪ ಕಷ್ಟಪಟ್ಟು ಪಡ್ತಾನೆ ಆಳು ಅಲ್ವಾ, ಎಲ್ಲೋ ಕಷ್ಟಪಟ್ಟು ಕೆಲಸ ಮಾಡಿ ಬರ್ತಾನೆ, ಆದ್ರೂ ಇವ್ರು ಇವನೇನಪ್ಪ ಕತೆ ಹೇಳ್ತಾನೆ ಇಲ್ಲ ಇನ್ನು ಅಂತ. ಊಟಕ್ಕೆ ಹೋದ್ರೆ ಎಷ್ಟೊತ್ತು ಊಟ, ಎಲೆ ಅಡಿಕೆ ಜಗಿತಾ ಇದ್ರೆ ಎಷ್ಟೊತ್ತು ಎಲೆ ಅಡಿಕೆ ಜಗಿತಾನೆ, ಬೇಗ ನಮ್ ತರ ಕ್ವಿಕ್ ಕ್ವಿಕ್ ಆಗಿ ಫಾಸ್ಟ್ ಆಗಿ ಏನು ಕೆಲಸ ಮಾಡಲ್ಲ, ನಿಧಾನಕ್ಕೆಲ್ಲ ಮಾಡ್ತಾನೆ ಅಂತ. ಪಾಪ 60-70 ವರ್ಷ ವಯಸ್ಸಾಗಿರೋ ಮುದುಕ ಎಷ್ಟು ಬೇಗ ಬೇಗ ಮಾಡ್ತಾನೆ ಕೆಲಸ ಅಲ್ವಾ. ಸೊ ಆಗ ಅವ್ರ ಮಕ್ಕಳಿಗೆ ಆ ರೀತಿ ಅನಿಸ್ತಾ ಇತ್ತು. ಅವ್ರಿಗೇನು ಒಂದೇ ಒಂದು ಅವರ ಲೋಕ, ಮಕ್ಕಳ ಲೋಕ ಒಂದೇ ಒಂದು, ಆ ಕತೆ ಕೇಳ್ತಾ ಇರೋದು ಮಂಜಣ್ಣ ಹೇಳ್ಬೇಕು, ಅವ್ರು ಹೇಳ್ತಾ ಇರೋದು. ಮತ್ತೆ ಈ ಪಾಠದಲ್ಲಿ ಕುವೆಂಪು ಅವರ ಬಾಲ್ಯದ ನೆನಪುಗಳನ್ನ ಇಲ್ಲಿ ಹೇಳ್ಕೊಂಡಿದ್ದಾರೆ ಕತೆಗಾರ ಮಂಜಣ್ಣ ಅನ್ನೋ ಪಾಠದಿಂದ. ಮತ್ತೆ ಇವರ ಮಕ್ಕಳ ಮನಸ್ಸಿನಲ್ಲಿ ಕಟ್ಟಿಕೊಂಡ ಮೋಕ್ಷ ದರ್ಶನ ಅನ್ನೋದ್ರ ಬಗ್ಗೆ ಕೇಳಬಹುದು ಒಂದು 3 ಮಾರ್ಕ್ಸ್ ಕ್ವಶನ್ಗೆ. ಅಂದ್ರೆ ನೀವು ಆ ಲಾಸ್ಟ್ ಪ್ಯಾರಾಗ್ರಾಫ್ ಇದೆಲ್ಲ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಅಂದ್ರೆ ಕವಿ ಅವರು ತಮ್ಮ ಬಾಲ್ಯದಲ್ಲಿ ಈ ಏನಂತ ಅನುಭವಗಳನ್ನ ಆ ನೆನಪುಗಳ ಆಧಾರದ ಮೇಲೆ ಮುಗ್ಧ ಮನಸ್ಸು ಅಂತ, ಆ ಮಕ್ಕಳ ಮುಗ್ಧ ಮನಸ್ಸು ಯಾವ ರೀತಿಯಾದ ಚಿತ್ರಣವನ್ನ ತಮ್ಮ ಮನಸ್ಸಿನಲ್ಲಿ ಭಾವಿಸ್ಕೊಳ್ತಾರೆ ಅಂತ. ಸೊ ಆ ಬ್ರಹ್ಮಾಂಡ ಮುಸುಕಾಗಿರುತ್ತೆ, ಅದರಲ್ಲಿ ಒಂದು ಕನಸಿರುತ್ತೆ, ಅದರಲ್ಲಿ ಒಂದು ಕೇಂದ್ರ ಸ್ಥಾನ, ಮತ್ತೆ ಆಕಾಶದಲ್ಲಿ ಸೂರ್ಯ ಚಂದ್ರ ಅದೆಲ್ಲ ಇದ್ರೂ ಅವರ ಆಕಾಶದಲ್ಲಿ ಅವೆಲ್ಲ ಇಲ್ಲ. ಏನಿದೆ ಅವರ ಆಕಾಶದಲ್ಲಿ, ಅವರ ಅವರು ಮಾಡೋ ಕಾನ್ಸಂಟ್ರೇಷನ್ ಆ ವಿಷಯ ಏನು ಅಂದ್ರೆ ಏಕಾಂತ ಅಂದ್ರೆ ಲೋನ್ಲಿನೆಸ್ ಇದೆ. ಆ ಲೋನ್ಲಿನೆಸ್ ಅಲ್ಲಿ ಏನು ಮುರಾಬೇಯಿಸೋ ಒಲೆ, ಮತ್ತೆ ಬೆಂಕಿ, ಚಳಿ ಕಾಯಿಸ್ಕೊಳ್ತಾ ಕುಂತಿರೋ ಕುವೆಂಪು, ಬಾಲಕ ಕುವೆಂಪು, ಕಿಟ್ಟು, ಮಂಜಣ್ಣ, ವಾಸು, ಸೀತೆ ಇವರೆಲ್ಲ ಚಳಿ ಕಾಯಿಸ್ಕೊಂಡು ಈ ಮಂಜಣ್ಣ ಹೇಳಿದ ಕತೆಯನ್ನ, ಅಂದ್ರೆ ಎಂದಿಗೂ ಮುಗಿಯೋ ಕತೆ, ಅವರಿಗೆ ಆ ಕತೆ ಮುಗಿಬಾರ್ದು ಅಂತಿದೆ, ಅದಕ್ಕೆ ಎಂದಿಗೂ ಮುಗಿಯದ ಕತೆ ಅಂತ ಕುವೆಂಪು ಅವರು ಇಲ್ಲಿ ಹೇಳ್ತಾರೆ. ಎಂದಿಗೂ ಮುಗಿಯದ ಕತೆ ಅಂದ್ರೆ ಕತೆ ಯಾವಾಗ್ಲೂ ಮುಗಿಬಾರ್ದು, ಮಂಜಣ್ಣ ಹೇಳ್ತಾನೆ ಇರಬೇಕು, ಇವರು ಕೇಳ್ತಾನೆ ಇರಬೇಕು ಅನ್ನೋದು ಎಂದಿಗೂ ಮುಗಿಯದ ಕತೆ ಅಂತ ಇಲ್ಲಿ ಬರೆದು ಬಿಟ್ಟಿದ್ದಾರೆ ಕುವೆಂಪು ಅವರು. ಸೊ ಇದು ಇಷ್ಟು ಈ ಪಾಠದ ಸಾರಾಂಶ. ಸೊ ಈ ಪಾಠದಲ್ಲಿ ಮತ್ತ ಇನ್ನೇನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ, ಅಂದ್ರೆ ಫಸ್ಟ್ ನೀವು ಎಕ್ಸಾಮ್ಗೆ ರೆಡಿ ಆಗುವಾಗ ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಇದೆ ಅನ್ನೋದನ್ನ ಒಂದ್ಸಲ ನೋಡಿ, ಅದಾದ್ಮೇಲೆ ಪಾಠನ ಓದಿ. ಪಾಠ ನಿಮ್ಗೆ ಶಾಲೆನಲ್ಲಿ ಮಾಡಿರ್ತಾರೆ, ನಿಮ್ಗೆ ಒಂದು ವೇಳೆ ಅರ್ಥ ಆಗಿಲ್ಲ ಒಂದಷ್ಟು ವರ್ಡ್ಸ್, ICSE ಮಕ್ಕಳೆಲ್ಲ ಅರ್ಥ ಆಗಿಲ್ಲ ಅಂದ್ರೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋ ಇದೆ, ಪ್ರತಿಯೊಂದು ಚಿಕ್ಕ ಚಿಕ್ಕ ಲೈನು ಒಂದೊಂದು ವರ್ಡ್ ಅನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇಂಗ್ಲಿಷ್ ಅಲ್ಲಿ ಕೂಡ ಮೀನಿಂಗ್ ಹೇಳಿದ್ದೀನಿ ನನಗ್ ಬರೋ ರೀತಿಯಲ್ಲಿ, ಅದರಲ್ಲಿ ತಪ್ಪು ಇರ್ಬೋದು ನನ್ನನ್ನ ಸರಿ ಮಾಡಿ ಪರವಾಗಿಲ್ಲ. ಸೊ ಮತ್ತೆ ಅದಾದ್ಮೇಲೆ ಕ್ವಶನ್ಗೆ ಆನ್ಸರ್ ಹೇಳೋದಕ್ಕೆ ಟ್ರೈ ಮಾಡಿ. ಸ್ವಲ್ಪ ಸ್ವಲ್ಪ ಕಷ್ಟವಾದಂತಹ ಪದಗಳನ್ನ ಬರಿ, ಮುರಾಬೇಯಿಸುವ ಒಲೆ ಈ ರೀತಿ ಆ ಪದಗಳನ್ನ ನೀವು ಬರಿಬೇಕು, ಬರೆದು ಚೆಕ್ ಮಾಡಿ ನೀವು ಗ್ರಾಮರ್ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಇಲ್ಲ ಅಂತ. ಸೊ ಆ ರೀತಿ ಗ್ರಾಮರ್ ಮಿಸ್ಟೇಕ್ಸ್ ಎಲ್ಲ ನೀವು ಅವಾಯ್ಡ್ ಮಾಡ್ಬೇಕು ಒಂಚೂರು, ಸ್ವಲ್ಪ ಒಂದಷ್ಟು ಸಮಯ ಕೊಡ್ಬೇಕಾಗುತ್ತೆ ಕನ್ನಡಕ್ಕೆ, ಅಷ್ಟು ಸಮಯ ಕೊಟ್ರೆ ಸಾಕು ನಿಮ್ಗೆ ಒಳ್ಳೆ ಅಂಕಗಳು ಬರುತ್ತೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ. ಇದರ ಮೇಲೆ ನಿಮಗೆ ಮತ್ತೆ ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ, ನನಗೆ ತಿಳಿದಿರೋದನ್ನ ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು.